ಕಾಂಗ್ರೆಸ್ ಪಕ್ಷದ ಅಧಿಕಾರದ 4 ವರ್ಷದ ಸಾಧನೆಯ ಕೊಟ್ಟ ಮಾತು ದಿಟ್ಟ ಸಾಧನೆ ಎಂಬ ಕಿರು ಹೊತ್ತಿಗೆಯನ್ನು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ಬಿಡುಗಡೆ ಮಾಡಲಾಯಿತು. ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದ 4 ವರ್ಷದ ಸಾಧನೆಯ ಕೊಟ್ಟ ಮಾತು ದಿಟ್ಟ ಸಾಧನೆ ಎಂಬ ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಯಿತು. ಈ ವೇಳೆ ಕೆಪಿಸಿಸಿ ಸದಸ್ಯ ಕೋಡ್ಯಳ್ಳಿ ಭೀಮಪ್ಪನವರು ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಪ್ರಜಾತಂತ್ರ ನೀತಿ ಅನುಸರಿಸಿಲ್ಲ. ಪಕ್ಷವು ಪ್ರಜಾತಂತ್ರ ವ್ಯವಸ್ಥೆಗೆ ಗೌರವ ನೀಡುತ್ತಿದ್ದು, ತಾಲೂಕು ಪಂಚಾಯಿತಿ ಹಾಗೂ ಪುರಸಭೆಯಲ್ಲಿ ಬಿಜೆಪಿ ಆಡಳಿತವಿದ್ದರೂ ಕೂಡ ನಾವು ಯಾವುದೇ ಅಡ್ಡಿ ಆತಂಕ ಮಾಡಿಲ್ಲ ಎಂದು ತಿಳಿಸಿದರು. ನಾವು ಅತ್ಯಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಪ್ರಜಾತಂತ್ರ ವಿರೋಧಿ ನಿಲುವನ್ನು ನಾವು ಇವತ್ತು ಮಾಡಿಲ್ಲ. ಇಲ್ಲಿ ಯಾವುದೇ ನೋಡ್ರಿ, ತಾಲೂಕು ಪಂಚಾಯತಿ ಇದರಲ್ಲಿ ಅವ್ರ ಅಧಿಕಾರ ಇದೆ, ನಾವು ಹೋಗಲ್ಲಪ್ಪ ಆಯ್ತು ಅಂತ ನಾವು ಸುಮ್ಮನೆ ಆರಾಮಾಗಿ ಬಿಟ್ಟಿದ್ದೇವೆ. ಇವತ್ತು ಪುರಸಭೆಯಲ್ಲಿ ಅವ್ರದ್ದು ಮೆಜಾರಿಟಿ ಮಾಡ್ಕೊಂಡ್ರೆ ನಾವು ಹಟ್ಟುಗಾಡಿ ಅಂತ ಮಾಡಬೇಕಾಯಿದ್ರೆ ಒಂದ್ ಸಣ್ಣದ ಅರ್ಜಿ ಬರೆದ್ರೆ ಸರಿಯಾಗ್ತಿತ್ತು. ಆದ್ರೆ ನಾವು ಈ ರೀತಿಯ ಸಣ್ಣ ಮಟ್ಟಕ್ಕೆ ರಾಜಕಾರಣ ಸಣ್ಣ ಮಟ್ಟಕ್ಕೆ ಇಳಿದು ನಾವು ಕೆಲಸ ಮಾಡಬಾರ್ದು, ಅವ್ರಿಗೆ ಮೆಜಾರಿಟಿ ಇದೆ ಮಾಡ್ಕೊಳ್ಳಿ ಅಂತ ಪ್ರಜಾತಂತ್ರಕ್ಕೆ ಗೌರವ ಕೊಡುವಂತದ್ದು. ಈ ಸಂದರ್ಭದಲ್ಲಿ ರೇಷ್ಮೆ ನಿಗಮದ ಮಾಜಿ ಅಧ್ಯಕ್ಷ ಡಿ ಬಸವರಾಜ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸೇರಿದಂತೆ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು.